ನಮಸ್ತೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಡಿಂಪಲ್, ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ. ನೀವು ನನ್ನ ಕೆನ್ಯಾ ಟ್ರಿಪ್ನ ವೀಡಿಯೋಸ್ ನೋಡಿದ್ರಾ ಇಲ್ವಾ? ನೋಡಿಲ್ಲ ಅಂದರೆ ಇವತ್ತೇ ಹೋಗಿ ನೋಡಿ, ಬಿಕಾಸ್ ನಮಗೆ ಒಂದು ಒಳ್ಳೆ ಸಫಾರಿ ಎಕ್ಸ್ಪೀರಿಯನ್ಸ್ ಆಗಿದೆ ಈ ಕೆನ್ಯಾದಲ್ಲಿ. ಸೊ ಆ ವಿಡಿಯೋನ ನೀವು ನೋಡಲೇಬೇಕು. ಅದರ ವೀಡಿಯೋ ಲಿಂಕ್ಸ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೇನೆ, ಇವಾಗಲೇ ಹೋಗಿ ನೋಡಿ. ಮತ್ತು ನೀವು ಕೂಡ ಕೆನೆಗೆ ಹೋಗಬೇಕು ಅಂತ ಹೇಳಿದರೆ ಏನೇನು ವಿಷಯಗಳನ್ನು ನೀವು ನೋಡಿ ಪ್ಲ್ಯಾನ್ ಮಾಡಬೇಕು, ಆ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಒಂದು ಸಣ್ಣ ಡಿಸ್ಕ್ರಿಪ್ಷನ್ ಕೊಡ್ತೇನೆ. ಸೊ ಕೆನ್ಯಾ ಇದು ಈಸ್ಟ್ ಆಫ್ರಿಕಾದಲ್ಲಿರೋ ಒಂದು ಕಂಟ್ರಿ. ಇದರ ಕೋಸ್ಟ್ ಲೈನಲ್ಲಿ ಇಂಡಿಯನ್ ಓಷನ್ ಇದೆ, ಹಾಗೆ ಇದು ತಂಜಾನಿಯಾ ಜೊತೆಗೆ ಬಾರ್ಡರ್ ಶೇರ್ ಮಾಡ್ತದೆ. ಇಲ್ಲಿ ಸುಮಾರು 4-5 ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಅದರಲ್ಲಿ ನೈರೋಬಿ ಏರ್ಪೋರ್ಟ್ ತುಂಬ ಇಂಪಾರ್ಟೆಂಟ್. ನಾವು ಕೂಡ ನೈರೋಬಿ ಏರ್ಪೋರ್ಟಿಗೆ ಹೋಗಿನೇ ಇಳಿದಿದ್ದು. ಮತ್ತು ನೀವು ಇಂಡಿಯಾದಿಂದ ಹೋಗ್ಬೇಕಂತ ಹೇಳಿದರೆ ನಿಮಗೆ ಡೈರೆಕ್ಟ್ ಫ್ಲೈಟ್ ಮುಂಬೈ ಮತ್ತು ಡೆಲ್ಲಿಯಿಂದ ಸಿಗ್ತದೆ. ಮುಂಬೈಯಿಂದ ಕೆನ್ಯಾ ಏರ್ವೇಸ್ ಮತ್ತು ಇಂಡಿಗೋದ ಡೈರೆಕ್ಟ್ ಫ್ಲೈಟ್ ಇದೆ, ಡೆಲ್ಲಿಯಿಂದ ಇಂಡಿಗೋದ ಡೈರೆಕ್ಟ್ ಫ್ಲೈಟ್ ಇದೆ. ಸೊ ನಿಮಗೆ ಯಾವುದು ಕನ್ವೀನಿಯಂಟು ಅದ್ರ ಪ್ರಕಾರ ನೀವು ಫ್ಲೈಟ್ ಸೆಲೆಕ್ಟ್ ಮಾಡ್ಕೋಬೋದು. ನೀವು ಕೆನ್ಯಾಗೆ ಹೋಗಬೇಕು ಅಂತ ಹೇಳಿದರೆ ಯಾವ ಸೀಸನಲ್ಲಿ ಹೋಗಬೇಕು, ಇದನ್ನು ನಾನು ನಿಮಗೆ ಕೆನ್ಯಾದ ಅತಿ ದೊಡ್ಡ ನ್ಯಾಷನಲ್ ಪಾರ್ಕ್ ಮಸೈ ಮಾರ ಇದೆಯಲ್ಲ ಅದ್ರ ಪ್ರಕಾರ ಹೇಳ್ತೇನೆ. ಜಾನ್ವರಿ ಫೆಬ್ರವರಿ ತುಂಬ ಡ್ರೈ ವೆದರ್ ಇರ್ತದೆ, ಮಳೆ ಎಲ್ಲ ಇರೋದಿಲ್ಲ. ಬಟ್ ಇದು ಕಾವಿಂಗ್ ಸೀಸನ್, ಅಂದರೆ ನಮ್ಮ ಹರ್ಬಿವೋರಸ್ ಆ್ಯನಿಮಲ್ಸ್ ಎಲ್ಲ ಇದೆಯಲ್ಲ, ವಿಲ್ಡಬೀಸ್ಟ್, ಝೀಬ್ರಾ, ಆ್ಯಂಟಿಲೋಪ್, ಇದ್ರದ್ದೆಲ್ಲ ಮರಿ ಹಾಕುವಂಥ ಟೈಮು. ಸೊ ಹಾಗಾಗಿ ನೀವು ಈ ಸೀಸನಲ್ಲಿ ಹೋದರೆ ನಿಮಗೆ ಎಲ್ಲ ಕಡೆ ಪುಟಾಣಿ ಆ್ಯನಿಮಲ್ಸ್ ತೋರ್ತವೆ, ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಮತ್ತು ಅದರ ನಂತರ ಮಾರ್ಚಿಂದ ಏಪ್ರಿಲ್ವರೆಗಿದ್ದ ಸೀಸನ್ನು, ಇದರಲ್ಲಿ ತುಂಬ ಕಡಿಮೆ ಜನರು ಅಲ್ಲಿಗೆ ಹೋಗ್ತಾರೆ. ಪ್ರೈಸ್ ತುಂಬ ಕಡಿಮೆ ಇರ್ತದೆ, ಬಟ್ ತುಂಬ ಜಾಸ್ತಿ ಮಳೆ ಇರ್ತದೆ. ಸೊ ಇದು ಪ್ರಿಫರೇಬಲ್ ಅಲ್ಲ ಸೀಸನ್ ಮಸೈ ಮಾರ ವಿಸಿಟ್ ಮಾಡಲಿಕ್ಕೆ. ಅದರ ನಂತರ ಜೂನಿಂದ ಅಕ್ಟೋಬರ್ವರೆಗಿದ್ದ ಸೀಸನ್ನು, ಇದು ತುಂಬ ಇಂಪಾರ್ಟೆಂಟ್ ಪೀರಿಯಡ್. ಇದರಲ್ಲಿ ಮೈಗ್ರೇಷನ್ ಕೂಡ ನಡೀತದೆ, ನೀವು ಕೇಳಿರ್ಬೋದು ದ ಗ್ರೇಟ್ ಮೈಗ್ರೇಷನ್ ಆಫ್ ಮಸೈ ಮಾರ ಅಂಥೇಳಿ. ಸೊ ಇದು ಈ ಟೈಮಲ್ಲಿ ನಡೀತದೆ. ಇದರಲ್ಲಿ ಜುಲೈ ಮತ್ತು ಆಗಸ್ಟಲ್ಲಿ ನಿಮಗೆ ರಿವರ್ ಕ್ರಾಸಿಂಗ್ ಎಲ್ಲ ಜಾಸ್ತಿ ನೋಡ್ಲಿಕ್ಕೆ ಸಿಗ್ತದೆ. ಮತ್ತು ಈ ಟೈಮಲ್ಲಿ ಪ್ರೈಸ್ ಕೂಡ ತುಂಬ ಜಾಸ್ತಿ ಇರ್ತದೆ ಆಯಿತಾ. ಮತ್ತು ಮಳೆ ಬಂದರೆ ಬರ್ತದೆ, ಇಲ್ದಿದ್ರೆ ಇಲ್ಲ. ಹಾಗೆ ತುಂಬ ಕಡಿಮೆ ಮಳೆ ಬಂದರೂ ಒಂದು ಸ್ವಲ್ಪ ಟೈಮ್ ಬರ್ತದೆ ಮತ್ತು ಸ್ಟಾಪ್ ಆಗ್ತದೆ. ಹಾಗಾಗಿ ಈ ಪೀರಿಯಡಲ್ಲಿ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಅದನ್ನು ಬಿಟ್ಟು ನೀವು ನವೆಂಬರ್ ಡಿಸೆಂಬರ್ ಅಲ್ಲಿ ಹೋಗಬೇಕು ಅಂತ ಹೇಳಿದರೆ ಹೋಗ್ಬೋದು, ಬಟ್ ಆ ಟೈಮಲ್ಲಿ ಕೂಡ ತುಂಬಾ ಮಳೆ ಬರ್ತಿರ್ತದೆ, ಫುಲ್ ಡೇ ಮಳೆ ಬರ್ತಿರ್ತದೆ. ಸೊ ಹಾಗಾಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಅಷ್ಟು ಒಳ್ಳೆದಿರಲ್ಲ. ಬಟ್ ಕೆಲವರು ಮಳೆಗಾಲದಲ್ಲೇ ಹೋಗಲಿಕ್ಕೆ ಇಷ್ಟಪಡ್ತಾರೆ, ಅದು ನಿಮಗೆ ಬಿಟ್ಟಿದ್ದು. ಈ ಟೈಮಲ್ಲಿ ಪ್ರೈಸ್ ಕೂಡ ಸ್ವಲ್ಪ ಕಡಿಮೆ ಇರ್ತದೆ. ಕೆನ್ಯಾಕ್ಕೆ ಹೋಗಬೇಕಾದ್ರೆ ನಿಮಗೆ ವೀಸಾ ಬೇಕಾ ಬೇಡವಾ? ನಾವು ಇ ವೀಸಾ ಅಪ್ಲೈ ಮಾಡಿ ಹೋಗಿದ್ವಿ, ಆದರೆ ಇವಾಗ ವೀಸಾ ಫ್ರೀ ಆಗಿದೆ. ಸೊ ಹಾಗಾಗಿ ನಿಮಗೆ ವೀಸಾದ ಅಗತ್ಯ ಇಲ್ಲ. ಬಟ್ ಅವರ ಅಫೀಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಡೀಟೇಲ್ಸ್ ಅಪ್ಡೇಟ್ ಮಾಡಬೇಕಾಗ್ತದೆ, ಟ್ರಾವೆಲ್ ಡೀಟೇಲ್ಸ್, ಇದು ಮ್ಯಾಂಡೇಟ್ರಿ. ಆಫ್ರಿಕಾಗೆ ಹೋಗ್ಬೇಕಂತ ಹೇಳಿ ಆದರೆ ನೀವು ವ್ಯಾಕ್ಸಿನೇಷನ್ ತಗೊಳ್ಬೇಕಾಗ್ತದೆ. ಎರಡು ಥರದ ವ್ಯಾಕ್ಸಿನೇಷನ್ ಇದೆ, ಒಂದು ಯೆಲ್ಲೋ ಫೀವರ್, ಇನ್ನೊಂದು ಪೋಲಿಯೋದು. ಸೊ ಈ ವ್ಯಾಕ್ಸಿನೇಷನ್ ನೀವು ಹೋಗೋದಕ್ಕೆ ಒಂದು 3-4 ವಾರದ ಮೊದಲು ತಗೊಳ್ಬೋದು. ಮತ್ತು ಇದು ಗೌರ್ಮೆಂಟ್ ಆಥರೈಸ್ಡ್ ಹೆಲ್ತ್ ಸೆಂಟರ್ಸಿಂದ ನೀವು ತಗೊಳ್ಬೇಕಾಗ್ತದೆ. ಮೆಟ್ರೋ ಸಿಟೀಸ್ ಲೈಕ್ ಡೆಲ್ಲಿ, ಮುಂಬೈಲೆಲ್ಲ ಸಿಗ್ತದೆ. ನಾನು ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೇನೆ, ಅದರಲ್ಲಿ ನೀವು ಚೆಕ್ ಮಾಡ್ಬೋದು ನಿಮ್ಮ ನಿಯರೆಸ್ಟ್ ಹೆಲ್ತ್ ಸೆಂಟರ್ ಯಾವ್ದು ಅವೈಲೇಬಲ್ ಇದೆ ಅಂಥೇಳಿ. ಮತ್ತು ನೀವು ಇಲ್ಲಿಗೆ ಹೋಗೋ ಮೊದಲು ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗ್ತದೆ, ಬಿಕಾಸ್ ಡೈಲಿ ಲಿಮಿಟೆಡ್ ಸ್ಲಾಟ್ಸ್ ಇರ್ತದೆ ಮತ್ತು ಇದು ತುಂಬ ಬೇಗ ಫುಲ್ ಆಗ್ತದೆ ಸ್ಲಾಟ್ಸ್ ಎಲ್ಲ. ಹಾಗಾಗಿ ಅಪಾಯಿಂಟ್ಮೆಂಟ್ ಮೊದಲೇ ಬುಕ್ ಮಾಡ್ಕೊಳ್ಳಿ. ಮತ್ತು ಯೆಲ್ಲೋ ಫೀವರ್ ಇದು ಇಂಜೆಕ್ಷನ್ ಫಾರ್ಮಲ್ಲಿ ಇರ್ತದೆ, ಒಂದ್ಸಲ ತಗೊಂಡ್ರೆ ಲೈಫ್ ಟೈಮ್ಗೆ ವ್ಯಾಲಿಡ್ ಆಗ್ತದೆ. ಮತ್ತು ಕೆಲವು ಸ್ಪೆಸಿಫಿಕ್ ಅಲರ್ಜಿ ಇರೋರಿಗೆ ಯೆಲ್ಲೋ ಫೀವರ್ ಇಂಜೆಕ್ಷನ್ ಕೊಡೋದಿಲ್ಲ. ಈ ಎಗ್ ಅಲರ್ಜಿ ಎಲ್ಲ ಇದೆ ಅಂತ ಹೇಳಿದರೆ ಅವರಿಗೆ ಇಂಜೆಕ್ಷನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇದು. ಮತ್ತು ಪೋಲಿಯೋದು ಡ್ರಾಪ್ಸ್ ಕೊಡ್ತಾರೆ, ಅದು ಓರಲಿ ಕೊಡೋದು. ಇದು 1 ಇಯರ್ಗೆ ವ್ಯಾಲಿಡ್ ಆಗಿದೆ ಪೋಲಿಯೋ ಡ್ರಾಪ್ಸ್.
ನಿಮ್ಗೆ ಟ್ರಾವೆಲ್ ಇನ್ಶೂರೆನ್ಸ್ ಬೇಕಾಗ್ತದೆ, ನಾವು ಟಾಟಾ ಏಜ್ ಇದು ಟ್ರಾವೆಲ್ ಇನ್ಶೂರೆನ್ಸ್ ತಗೊಂಡಿದ್ದೀವಿ. ಕೇನ್ಯಾದ ಕರೆನ್ಸಿ ಕೇನಿಯನ್ ಶಿಲ್ಲಿಂಗ್ಸ್. ಒಂದು ಕೇನಿಯನ್ ಶಿಲ್ಲಿಂಗ್ಸ್ ಅಂತ ಹೇಳಿದ್ರೆ ನಮ್ದು ಇಂಡಿಯಾದ ಆಲ್ಮೋಸ್ಟ್ 60 paise. ಇಲ್ಲಿ ಕೇನ್ಯಾದಲ್ಲಿ ಎರಡು ತರದ ಕರೆನ್ಸಿ ಅಕ್ಸೆಪ್ಟ್ ಮಾಡ್ತಾರೆ, ಒಂದು ಕೇನಿಯನ್ ಶಿಲ್ಲಿಂಗ್ಸ್, ಇನ್ನೊಂದು USD. ಲಾಡ್ಜ್ ಮತ್ತೆ ಸಫಾರೀಸ್ ಅಲ್ಲೆಲ್ಲ ಈ USD-ನೇ ನಡೆಯೋದು, ರೇಟ್ಸ್ ಎಲ್ಲ USD-ಅಲ್ಲೇ ಡಿಸ್ಪ್ಲೇ ಮಾಡಿರ್ತಾರೆ. ಮತ್ತೆ ನೀವು ಕರೆನ್ಸಿ ಎಕ್ಸ್ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಸಿಟೀಸ್ ಅಲ್ಲೇ ಮಾಡಬೇಕು. ಮಸಾಯ್ ಮಾರ ಅಂತ ಕಾರ್ಡ್ ಅಲ್ಲಿ ಏನು ನಿಮ್ಗೆ ಸಿಕ್ಕೋದಿಲ್ಲ, ಸೊ ನೀವು ಸಿಟಿನಲ್ಲೇ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿ ಬರಬೇಕಾಗ್ತದೆ. ನಾವು ನೈರೋಬಿಯಲ್ಲೇ ಮಾಡಿ ಬಂದಿದ್ದು. ನಾವು ATM-ನಿಂದ ಕೇನಿಯನ್ ಶಿಲ್ಲಿಂಗ್ಸ್ ಸ್ವಲ್ಪ ತಗೊಂಡು ಹೋಗಿದ್ವಿ ನೈರೋಬಿಯಲ್ಲಿ, ಮತ್ತೆ ಬಾಕಿ ಉಳಿದೆಲ್ಲ US$ ತಗೊಂಡೋಗಿ US$ ಅಲ್ಲೇ ಖರ್ಚು ಮಾಡಿದ್ದು. ಕ್ರೆಡಿಟ್ ಕಾರ್ಡ್ ಎಲ್ಲ ನೈರೋಬಿ ಮತ್ತೆ ಮೊಂಬಾಸ ಅಂತ ಸಿಟೀಸ್ ಅಲ್ಲೆಲ್ಲ ನಡೀತದೆ, ಬಟ್ ಮಸಾಯ್ ಮಾರದಲ್ಲಿ ಕ್ರೆಡಿಟ್ ಕಾರ್ಡ್ ನಡೆಯೋದಿಲ್ಲ. ಸೊ ಹಾಗಾಗಿ ನೀವು ಕ್ಯಾಶ್ ತಗೊಂಡು ಹೋಗ್ಲೇಬೇಕಾಗ್ತದೆ. ನಿಮ್ದು ಖರ್ಚೆಲ್ಲ ಎಷ್ಟಾಗ್ತದೆ ಅಂತೇಳಿ ಒಂದು ಕ್ಯಾಲ್ಕುಲೇಷನ್ ಮಾಡಿ ಕ್ಯಾಶ್ ತಗೊಂಡು ಹೋಗಿ, ಇಲ್ಲಾಂತಂದ್ರೆ ನಿಮ್ಗೆ ಮಸಾಯ್ ಮಾರ ಹೋದ ನಂತರ ನಿಮ್ಗೆ ಮತ್ತೆ ಪ್ರಾಬ್ಲಮ್ ಆಗ್ತದೆ. ನೀವು ಸಿಮ್ ಕಾರ್ಡ್ ತಗೊಳ್ಬೇಕಂತ ಹೇಳಿ ಆದ್ರೆ ಅಲ್ಲಿ ನೀವು ಏರ್ಪೋರ್ಟ್ ಅಲ್ಲಿ ಸಿಮ್ ಕಾರ್ಡ್ ತಗೊಳ್ಬಹುದು. ಅಲ್ಲಿನ ಮೇಜರ್ ಪ್ಲೇಯರ್ಸ್ ಸಫಾರಿಕಾಮ್ ಮತ್ತೆ ಏರ್ಟೆಲ್. ಬಟ್ ಮಸಾಯ್ ಮಾರದಲ್ಲಿ ಸಫಾರಿಕಾಮೇ ಜಾಸ್ತಿ ನಡೆಯೋದು, ಏರ್ಟೆಲ್ ಕೂಡ ಕೆಲವೊಮ್ಮೆ ಸರಿಯಾಗಿ ನಡೆಯೋದಿಲ್ಲ, ಬಟ್ ಸಫಾರಿಕಾಮ್ ತುಂಬಾ ಚೆನ್ನಾಗಿ ನಡೀತದೆ. ಸೊ ಹಾಗಾಗಿ ಸಫಾರಿಕಾಮ್ ಸಿಮ್ ಕಾರ್ಡೇ ನೀವು ತಗೊಳ್ಳಿ. ಮತ್ತೆ ನೀವೇನಾದ್ರು ಸಿಮ್ ಕಾರ್ಡ್ ಡೇಟಾ ಸಿಮ್ ಕಾರ್ಡ್ ತಗೊಂಡು ಡಾಂಗಲ್ ಯೂಸ್ ಮಾಡಿ ವೈಫೈ ತರ ಯೂಸ್ ಮಾಡ್ತೀರಿ ಅಂತ ಯೋಚನೆ ಮಾಡ್ತಿದ್ದೀರಿ ಅಂತ ಆದ್ರೆ ನೀವು ಅಲ್ಲಿ ಕೇಳ್ಬಿಟ್ಟೆ ತಗೊಂಡೋಗೋದು ಒಳ್ಳೇದು. ಬಿಕಾಸ್ ನಾವು ಕೂಡ ಸಫಾರಿಕಾಮ್ ಸಿಮ್ ಕಾರ್ಡ್ ತಗೊಂಡು ಅದನ್ನ ಡಾಂಗಲ್ ಅಲ್ಲಿ ಹಾಕಿ ನೋಡಿದ್ವಿ, ಬಟ್ ನಮ್ಗೆ ಅದು ಕೆಲಸ ಮಾಡಿಲ್ಲ. ಸೊ ಹಾಗಾಗಿ ನೀವು ಆತರ ಪ್ಲಾನ್ ಮಾಡೋದಿದ್ರೆ ಮೊದಲೇ ಕೇಳ್ಕೊಂಡು ಪ್ಲಾನ್ ಮಾಡಿ. ಕೇನ್ಯಾದಲ್ಲಿ ನಿಮ್ಗೆ ವಿಸಿಟ್ ಮಾಡ್ಲಿಕ್ಕೆ ಇಂಪಾರ್ಟೆಂಟ್ ಪ್ಲೇಸಸ್ ಯಾವ್ದ್ಯಾವ್ದು ಸಿಟಿ ಪ್ರಕಾರ ಹೇಳ್ಬೇಕಂತ ಹೇಳಿ ಆದ್ರೆ ನೈರೋಬಿ ಮತ್ತೆ ಮೊಂಬಾಸ ಇಂಪಾರ್ಟೆಂಟ್ ಸಿಟಿ. ನೈರೋಬಿ ಕೇನ್ಯಾದ ಕ್ಯಾಪಿಟಲ್, ಇದು ಪ್ರಾಪರ್ ಸಿಟಿ. ಇಲ್ಲಿ ನಿಮ್ಗೆ ಮಾಲ್ಸ್ ಇದೆ, ರೆಸ್ಟೋರೆಂಟ್ಸ್ ಇದೆ, ಇಂಡಿಯನ್ ಫುಡ್ ಸಿಗ್ತದೆ, ಮತ್ತೆ ನಿಮ್ಗೆ ಸ್ಟೇಗೆ ಅಫೋರ್ಡೇಬಲ್ ಏರ್ ಬಿ ಎನ್ ಬಿಸ್ ಇದೆ. ಸೊ ನೀವು ಏರ್ ಬಿ ಎನ್ ಬಿಲ್ಲೇ ನಿಮ್ಮ ಸ್ಟೇ ಬುಕ್ ಮಾಡಿ, ತುಂಬಾ ಚೆನ್ನಾಗಿದೆ. ಮತ್ತೆ ಮೊಂಬಾಸ ಇದು ಬೀಚ್ ಸಿಟಿ, ನಿಮ್ಗೆ ಪಾರ್ಟಿ ಮಾಡಬೇಕು ಅಂತ ಹೇಳಿದ್ರೆ ಮೊಂಬಾಸಕ್ಕೆ ಹೋಗ್ಬೋದು. ಮತ್ತೆ ಈ ನ್ಯಾಷನಲ್ ಪಾರ್ಕ್ ಪ್ರಕಾರ ಹೇಳ್ಬೇಕಂತ ಹೇಳಿ ಆದ್ರೆ ನಾನು ನಿಮ್ಗೆ ಮೇನ್ 4 ನ್ಯಾಷನಲ್ ಪಾರ್ಕ್ ಪ್ರಕಾರ ಹೇಳ್ತೇನೆ. ಇದರಲ್ಲಿ ಎಲ್ಲಕ್ಕಿಂತ ಬೆಸ್ಟ್ ನ್ಯಾಷನಲ್ ಪಾರ್ಕ್ ಮಸಾಯ್ ಮಾರ ನ್ಯಾಷನಲ್ ಪಾರ್ಕ್. ಇದು ತುಂಬಾನೇ ದೊಡ್ಡದಾಗಿದೆ, ಮತ್ತೆ ಎಲ್ಲಾ ಪ್ರಕಾರದ ಆನಿಮಲ್ಸ್ ಇದೆ ಇಲ್ಲಿ. ಸೊ ನಿಮ್ಮ ಹತ್ರ ನಂಬರ್ ಆಫ್ ಡೇಸ್ ಕಡಿಮೆ ಇದೆ ಅಂತ ಹೇಳಿ ಆದ್ರೆ, ಮತ್ತೆ ನೀವು ಸಫಾರಿ ಮಾತ್ರ ಮಾಡಬೇಕು ಅಂತ ಹೇಳಿದ್ರೆ ನೀವು ಈ ಮಸಾಯ್ ಮಾರ ನ್ಯಾಷನಲ್ ಪಾರ್ಕ್ಗೆ ಹೋಗ್ಬೋದು, ಬೇರೆ ಯಾವ ನ್ಯಾಷನಲ್ ಪಾರ್ಕ್ಗೂ ಹೋಗುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಅಂಬೋಸೆಲ್ಲಿ ನ್ಯಾಷನಲ್ ಪಾರ್ಕ್. ಅಂಬೋಸೆಲ್ಲಿಯಲ್ಲಿ ನೀವು ಏನಾದರೂ ನಿಮಗೆ ದೊಡ್ಡ ದೊಡ್ಡ ಗುಂಪಲ್ಲಿ ದೊಡ್ಡ ದೊಡ್ಡ ಆನೆಗಳನ್ನು ನೋಡಬೇಕು ಅಂತ ಹೇಳಿದರೆ ನೀವು ಅಂಬೋಸೆಲ್ಲಿಗೆ ಹೋಗ್ಬೋದು. ಇಲ್ಲಿ ನಮ್ಮ ವಿಶ್ವದ ಅತಿ ದೊಡ್ಡ ದಂತದ ಆನೆಗಳು ಕೂಡ ಇವೆ. ಇಲ್ಲಿ ನಾವು ಹೋಗಿದ್ದು ಕ್ರೇಗನ್ ಮೀಟ್ ಮಾಡಲಿಕ್ಕೆ. ಇದು ಅತಿ ದೊಡ್ಡ ದಂತದ ಆನೆ ಅಂಬೋಸೆಲ್ಲಿಯಲ್ಲಿ. ಸೊ ಅದು ಒಳ್ಳೆ ಎಕ್ಸ್ಪೀರಿಯನ್ಸ್. ಮತ್ತೆ ಅದನ್ನ ಬಿಟ್ಟು ಲೇಕ್ ನಾಕೂರು ಇದೆ. ಇಲ್ಲಿ ನೀವು ರೈನೋಸ್ ಮತ್ತು ಫ್ಲೆಮಿಂಗೋಸ್ ನೋಡ್ಬೋದು. ಮತ್ತೆ ನೈವೇಷ ಇದೆ. ನೈವೇಷದಲ್ಲಿ ನೀವು ಹಿಪ್ಪೋಸ್ ಮತ್ತೆ ಫ್ಲೆಮಿಂಗೋಸ್ ನೋಡ್ಲಿಕ್ಕೆ ಹೋಗ್ಬೋದು. ಬಟ್ ಇದೆಲ್ಲಾನು ನಿಮ್ಗೆ ಮಸಾಯ್ ಮಾರದಲ್ಲಿ ಕೂಡ ಸಿಗ್ತದೆ. ಸೊ ಹಾಗಾಗಿ ಚಾಯ್ಸ್ ನಿಮಗೆ ಬಿಟ್ಟಿದ್ದು. ನೀವೇನಾದ್ರೂ ಅಂಬೋಸೆಲ್ಲಿ ಮತ್ತೆ ಮಸಾಯ್ ಮಾರ ಎಲ್ಲ ಕಡೆಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಇಂಟರ್ನಲ್ ಟ್ರಾವೆಲ್ ಹೇಗೆ ಮಾಡೋದು? ಎರಡು ರೀತಿಯಲ್ಲಿ ನೀವು ಟ್ರಾವೆಲ್ ಮಾಡ್ಬೋದು. ಫ್ಲೈಟ್ ಕ್ಯಾಚ್ ಮಾಡ್ಬೋದು, ಇಲ್ಲ ನೀವು ಬೈ ರೋಡ್ ಕೂಡ ಹೋಗ್ಬೋದು. ಫ್ಲೈಟಲ್ಲಿ ಹೋಗ್ಬೇಕು ಅಂತ ಹೇಳಿ ಆದ್ರೆ 1-way ಪರ್ ಪರ್ಸನ್ ನಿಮ್ಗೆ $200 to $250 ಫ್ಲೈಟ್ ಫೇರ್ ಇರ್ತದೆ. ಇದು ಮೇನ್ ಏರ್ಪೋರ್ಟ್ ನೈರೋಬಿಯಲ್ಲಿದೆ. ಸೊ ಅಲ್ಲಿಂದ ನಿಮ್ಗೆ ಕನೆಕ್ಟಿಂಗ್ ಫ್ಲೈಟ್ ಸಿಗ್ತದೆ ಅಂಬೋಸೆಲ್ಲಿ ಮಸಾಯ್ ಮಾರಕ್ಕೆಲ್ಲ. ಮತ್ತೆ ನೀವೇನಾದ್ರೂ ಬೈ ರೋಡ್ ಹೋಗೋದಂತ ಹೇಳಿ ಆದ್ರೆ ಅಪ್ರಾಕ್ಸಿಮೇಟ್ಲಿ $100 ಅಲ್ಲಿ ನಿಮ್ಗೆ ಪೂರ್ತಿ ವ್ಯಾನ್ ಸಿಗ್ತದೆ, ಲಕ್ಷುರಿ ವ್ಯಾನ್. ಅದು 5-7 ವಿತ್ ಲಗೇಜ್ ಆರಾಮವಾಗಿ ಟ್ರಾವೆಲ್ ಮಾಡ್ಬೋದು. ಆದ್ರೆ ಟೈಮ್ ಜಾಸ್ತಿ ಇದೆ. ನೀವು ಫ್ಲೈಟಲ್ಲಿ ಹೋಗ್ಬೇಕು ಅಂತ ಹೇಳಿ ಆದ್ರೆ 45 minutes ಅಲ್ಲಿ 1-way ನೀವು ತಲುಪಬಹುದು. ಮತ್ತೆ ಬೈ ರೋಡ್ ಹೋಗೋದು ಅಂತ ಹೇಳಿ ಆದ್ರೆ ನಿಮ್ಗೆ 5 ಗಂಟೆಗಳ ಕಾಲ ತಗೊಳ್ತದೆ. ಸೊ ನೀವು ಡಿಸೈಡ್ ಮಾಡಿ ನಿಮ್ಗೆ ಹೇಗೆ ಹೋಗ್ಬೇಕು ಅಂತ.
ಸಫಾರಿ ಮಾಡ್ಲಿಕ್ಕೆ ಹೋಗ್ತಿದ್ದೀರಿ ಅಂತ ಹೇಳಿದ್ರೆ ನೀವು ಅಕೊಮೊಡೇಷನ್ ಪಾರ್ಕ್ ಒಳಗಡೆ ತಗೊಳ್ಬೇಕಾ ಇಲ್ಲ ಹೊರಗಡೆ ತಗೊಳ್ಬೇಕಾ? ನೀವೇನಾದ್ರು ಪಾರ್ಕ್ ಒಳಗಡೆ ಉಳ್ಕೊಂಡ್ರೆ ನಿಮ್ಮ ಹೋಟೆಲಿಂದ ಕಾಲು ಹೊರಗಿಡ್ತಿದ್ದ ಹಾಗೆ ನಿಮ್ಮ ಸಫಾರಿ ಸ್ಟಾರ್ಟ್ ಆಗೋಗ್ತದೆ. ಮತ್ತೆ ಕೆಲವೊಮ್ಮೆ ಆನಿಮಲ್ಸ್ ಕೂಡ ನಿಮ್ಮ ಹೋಟೆಲ್ ತನಕ ಬರ್ತವೆ. ಹಾಗೆ ನೀವು ರಾತ್ರಿ ಕಾಡಲ್ಲಿ ಉಳ್ಕೊಳ್ಳೋ ಅಂತ ಒಂದು ಎಕ್ಸ್ಪೀರಿಯನ್ಸ್ ಪಾರ್ಕ್ ಒಳಗಡೆ ಇರೋ ಹೋಟೆಲಲ್ಲಿ ನೀವು ತಗೊಳ್ಬೋದು. ಅದೇ ರೀತಿ ನೀವೇನಾದ್ರು ಪಾರ್ಕಿಂದ ಹೊರಗಡೆ ಇರೋ ಹೋಟೆಲಲ್ಲಿ ಉಳ್ಕೊಳ್ತೀರಾ ಅಂತ ಹೇಳಿ ಆದರೆ ನಿಮ್ಮ ಕಾಸ್ಟ್ ಕಡಿಮೆ ಆಗ್ತದೆ. ಬಟ್ ಬೆಳಿಗ್ಗೆ ಬೆಳಿಗ್ಗೆ ನೀವು ಸಫಾರಿಗೋಸ್ಕರ ಪಾರ್ಕ್ ಎಂಟ್ರಿ ಮಾಡ್ಬೇಕಂತ ಹೇಳಿ ಆದರೆ ಗೇಟಲ್ಲಿ ನಿಮಗೆ ತುಂಬ ದೊಡ್ಡ ಲೈನ್ ಸಿಗ್ತದೆ. ಸೊ ಅಲ್ಲಿ ನಿಮ್ಮ ತುಂಬ ಟೈಮ್ ವೇಸ್ಟ್ ಆಗ್ತದೆ. ಬೆಳಿಗ್ಗೆ ಬೆಳಿಗ್ಗೆ ಸನ್ರೈಸ್ ನೋಡಬೇಕು ಅಂತ ಹೇಳಿ ಆದರೆ ಮತ್ತೆ ಬೆಳಗಿನ ಆ ಒಂದು ಎಕ್ಸ್ಪೀರಿಯನ್ಸ್ ತಗೊಳ್ಬೇಕಂತ ಹೇಳಿ ಆದರೆ ನೀವು ಬೇಗ ಬರಬೇಕಾಗ್ತದೆ. ಮತ್ತೆ ನಿಮ್ಮ ಗೇಟಲ್ಲಿ ಟೈಮ್ ವೇಸ್ಟ್ ಆದರೆ ಸಫಾರಿ ಎಕ್ಸ್ಪೀರಿಯನ್ಸ್ನ ಟೈಮ್ ಕಡಿಮೆ ಆಗ್ತದೆ. ಮತ್ತೆ ಈ ಹೋಟೆಲ್ ಈ ಪಾರ್ಕ್ನ ಒಳಗಡೆ ಇದೆಯಾ ಹೊರಗಡೆ ಇದೆಯಾ ಹೇಗೆ ಐಡೆಂಟಿಫೈ ಮಾಡೋದು? ನೀವು ಮ್ಯಾಪಲ್ಲಿ ಹಾಕಿ ನೋಡಿದ್ರೆ ಸೇಕಿನಿ ಗೇಟ್ ಅಂತಿದೆ, ಅದರ ವೆಸ್ಟ್ ಡೈರೆಕ್ಷನ್ನಲ್ಲಿ ಇರೋವಂಥ ಹೋಟೆಲ್ಸ್ ನಾರ್ಮಲಿ ಮೋಸ್ಟ್ಲಿ ನಮ್ಮ ಪಾರ್ಕ್ನ ಒಳಗಡೆ ಇರೋವಂಥ ಹೋಟೆಲ್. ಸೊ ಆ ರೀತಿ ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಸಫಾರಿ ಚಾರ್ಜಸ್ ಬಗ್ಗೆ ಹೇಳಬೇಕು ಅಂತ ಹೇಳಿ ಆದರೆ ನಾವು ಸಫಾರಿ ಹೋಗಿದ್ದಾಗ $70 ಪರ್ ಪರ್ಸನ್ ಪರ್ ಡೇ ಚಾರ್ಜ್ ಕೊಟ್ಟಿದ್ವಿ. ಇದು ಫುಲ್ ಡೇ ಚಾರ್ಜ್. ಐ ಥಿಂಕ್ ಇವಾಗ $100 ಪರ್ ಪರ್ಸನ್ ಪರ್ ಡೇ ಚಾರ್ಜ್ ಆಗಿದೆ. ನೀವು ಚೆಕ್ ಮಾಡಿಬಿಟ್ಟು ಹೋಗಿ. ಎರಡು ಥರದ ಸಫಾರಿ ಇದೆ, ಒಂದು ಫುಲ್ ಡೇ ಸಫಾರಿ ಮತ್ತೊಂದು ಹಾಫ್ ಡೇ ಸಫಾರಿ. ಹಾಫ್ ಡೇ ಸಫಾರಿ ಹೇಗೆ ನಾವು ಇಂಡಿಯಾದಲ್ಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಸಫಾರಿ ಮಾಡ್ತೇವಲ್ಲ ಅದೇ ರೀತಿ, ಫುಲ್ ಡೇ ಸಫಾರಿಯಲ್ಲಿ ನೀವು ಬೆಳಗ್ಗೆ ಒಮ್ಮೆ ಎಂಟ್ರ್ ಆದರೆ ಸಂಜೆನೇ ಗೇಟಿಂದ ಹೊರಗೆ ಬರೋದು. ಆದರೆ ಮಧ್ಯಾಹ್ನದ ಹೊತ್ತಿಗೆ ಈ ಪ್ರಾಣಿಗಳೆಲ್ಲ ಬಿಸಿಲಿಂದಾಗಿ ಪೊದೆಗಳಲ್ಲೆಲ್ಲ ಹೋಗಿ ಮಲ್ಕೊಂಡಿರ್ತವೆ. ಸೊ ಹಾಗಾಗಿ ನಿಮಗೆ ಆ್ಯನಿಮಲ್ ಸ್ಪಾಟಿಂಗ್ ಇರೋದಿಲ್ಲ. ಹಾಗೆ ನೀವು ಕೂಡ ಪೂರ್ತಿ ದಿನ ಬಿಸಿಲಲ್ಲಿ ಸುತ್ತಾಡಿ ಸುತ್ತಾಡಿ ಸುಸ್ತಾಗಿ ಹೋಗ್ತೀರಾ. ಹಾಗಾಗಿ ನಾನು ರೆಕಮೆಂಡ್ ಏನು ಮಾಡೋದಂತ ಹೇಳಿದರೆ ನೀವು ಹಾಫ್ ಡೇ ಸಫಾರಿನೇ ಆಪ್ಟ್ ಮಾಡಿ. ಸೊ ದ್ಯಾಟ್ ನೀವು ಆಫ್ಟರ್ನೂನಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಬೋದು. ಈ ಕೇಸಲ್ಲಿ ನಿಮಗೆ ನಿಮ್ಮ ಹೋಟೆಲ್ ಗೇಟಿನ ಒಳಗೆ ಇದ್ದರೆ, ಪಾರ್ಕ್ ಒಳಗೆ ಇದ್ದರೆ ತುಂಬ ಈಸಿ ಆಗ್ತದೆ. ಆಫ್ಟರ್ನೂನ್ ಹೋಗ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನೀವು ಪುನಃ ಈವ್ನಿಂಗ್ಗೆ ಸಫಾರಿಗೋಸ್ಕರ ನೀವು ಹೊರಗೆ ಬರ್ಬೋದು. ಆದರೆ ಗೇಟಿಂದ ಹೊರಗಡೆ ಇದ್ದರೆ ನೀವು ಪ್ರತಿ ಸಲ ಪಾರ್ಕ್ ಒಳಗಡೆ ನೀವು ಬರಬೇಕು ಅಂತ ಹೇಳಿ ಆದರೆ ಲೈನಲ್ಲಿ ನಿಂತುಬಿಟ್ಟು ಬರಬೇಕಾಗ್ತದೆ. ಸೊ ಅಲ್ಲಿ ನಿಮ್ಮ ಟೈಮ್ ವೇಸ್ಟ್ ಆಗ್ತದೆ. ಮತ್ತೆ ಈ ಸಫಾರಿ ಚಾರ್ಜಸ್ ಏನು ನಾನು ಹೇಳಿದೆ ಅಲ್ಲ, ಇದು ಫುಲ್ ಡೇ ಸಫಾರಿ ಚಾರ್ಜ್. ನೀವು ಹಾಫ್ ಡೇ ಸಫಾರಿ ತಗೊಂಡ್ರಿ ಅಂಥೇಳಿ ನಿಮಗೆ ಚಾರ್ಜಸ್ ಹಾಫ್ ಮಾಡೋದಿಲ್ಲ, ಫುಲ್ ಚಾರ್ಜೇ ನೀವು ಕೊಡಬೇಕಾಗ್ತದೆ. ಒಮ್ಮೆ ಪಾರ್ಕ್ ಒಳಗಡೆ ಕಾಲಿಟ್ರಿ ಅಂತ ಹೇಳಿದ್ರೆ ನೀವು ಎಲ್ಲಿ ಬೇಕಾದರೂ ಹೋಗ್ಬೋದು ಪಾರ್ಕ್ ಒಳಗಡೆ. ಆದರೆ ರೋಡ್ಸ್ ಮಾಡಿಟ್ಟಿದ್ದಾರೆ, ಆ ರೋಡಲ್ಲೇ ಹೋಗಬೇಕಾಗ್ತದೆ. ರೋಡ್ ಬಿಟ್ಟು ಆಚೆ ಈಚೆ ಹೋಗೋ ಹಾಗಿಲ್ಲ. ಬಟ್ ನೀವೇನಾದ್ರು ಆಫ್ ರೋಡ್ ಪರ್ಮಿಟ್ ತಗೊಂಡ್ರಿ ಅಂತ ಹೇಳಿದರೆ ನೀವು ರೋಡ್ ಬಿಟ್ಟು ಸ್ವಲ್ಪ ಡಿವಿಯೇಷನ್ ಕೂಡ ತಗೊಳ್ಬೋದು. ಯಾವಾಗ ಅಂತ ಹೇಳಿದ್ರೆ ಈ ಆನಿಮಲ್ಸ್ ಎಲ್ಲ ಕೆಲವೊಮ್ಮೆ ಸ್ವಲ್ಪ ರೋಡಿಂದ ದೂರದಲ್ಲಿರ್ತವೆ, ಬುಷ್ ಹತ್ರ ಇರ್ತವೆ. ಸ್ಪೆಷಲಿ ಮರಿಗಳೆಲ್ಲ ಇದ್ದಾಗ ಬುಷ್ ಹತ್ರ ಇರ್ತವೆ. ಸೊ ಅವುಗಳನ್ನು ನೀವು ಹತ್ತಿರದಿಂದ ನೋಡಬೇಕು ಅಂತ ಹೇಳಿ ಆದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಒಳ್ಳೇದಾಗಬೇಕಂತ ಹೇಳಿದರೆ ನೀವು ಆಫ್ ರೋಡ್ ಪರ್ಮಿಟ್ ತಗೊಂಡ್ರೆ, ಜಾಸ್ತಿ ವೆಹಿಕಲ್ ಅಕ್ಕಪಕ್ಕದಲ್ಲಿ ಇಲ್ಲ ಅಂತ ಹೇಳಿದರೆ ಆಫ್ ರೋಡ್ ಪರ್ಮಿಟ್ ತಗೊಂಡಿರೋ ಅವರಿಗೆ ಆ ಆನಿಮಲ್ ಹತ್ತಿರದವರೆಗೆ ಗಾಡಿ ತಗೊಂಡು ಹೋಗೋ ಪರ್ಮಿಷನ್ ಇದೆ. ಇಲ್ಲ ಅಂತಂದರೆ ನಿಮ್ಮ ರೇಂಜರ್ಸ್ ಬಂದುಬಿಟ್ಟು ನಿಮ್ಮನ್ನು ಅಲ್ಲಿಂದ ಕಳಿಸ್ತಾರೆ. ಸೊ ಹಾಗಾಗಿ ಆಫ್ ರೋಡ್ ಪರ್ಮಿಟ್ ತಗೊಳ್ಳೋದು ಒಳ್ಳೆಯದು. ನಾವು $350 ಫಾರ್ ಅ ವೀಕ್ ಕೊಟ್ಟಿದ್ವಿ ನಾವು ಹೋಗಿದ್ದಾಗ. ಸೊ ಇವಾಗ ಚಾರ್ಜ್ ಏನಿದೆ ಅಂಥೇಳಿ ನೀವು ಎನ್ಕ್ವೈರಿ ಮಾಡಿಬಿಟ್ಟು ಹೋಗಿ. ಮತ್ತೆ ಯಾವ ವೆಹಿಕಲ್ ಟೈಪ್ಸ್, ಎರಡು ಟೈಪಿದ್ ವೆಹಿಕಲ್ ಇದೆ, ಒಂದು ವ್ಯಾನ್ ಮತ್ತೊಂದು ಲ್ಯಾಂಡ್ ರೋವರ್ ಇದೆ. ನೀವು ಲ್ಯಾಂಡ್ ರೋವರೇ ಆಪ್ಟ್ ಮಾಡೋದು ಒಳ್ಳೆಯದು. ಇದು ಓಪನ್ ಜೀಪ್ ಮತ್ತು ಸೀಟ್ಸ್ ಕೂಡ ವ್ಯಾನಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಹೈಟಲ್ಲಿದೆ. ಸೊ ಹಾಗಾಗಿ ನಿಮಗೆ ವಿಸಿಬಿಲಿಟಿ ಕೂಡ ತುಂಬ ಚೆನ್ನಾಗಿರ್ತದೆ, ಎಕ್ಸ್ಪೀರಿಯನ್ಸ್ ಒಳ್ಳೆದಿರುತ್ತೆ. ಆಫ್ ರೋಡಿಂಗ್ ಮಾಡ್ಬೇಕಂತ ಹೇಳಿದರೂ ಈ ಲ್ಯಾಂಡ್ ರೋವರ್ ತುಂಬ ಹೆಲ್ಪ್ಫುಲ್, ವ್ಯಾನ್ಗಿಂತ ಬೆಟರ್. ಮತ್ತೆ ನೀವು ಗೈಡ್ ಕೂಡ ಆಪ್ಟ್ ಮಾಡ್ಬೋದು. ಗೈಡ್ ಇದ್ರೆ ಬೆಟರ್, ಎಲ್ಲಿ ಯಾವಾಗ ಏನಾದ್ರು ಹಂಟ್ ಆಗ್ತಿದೆ, ಕಿಲ್ ಆಗ್ತಿದೆ, ಏನಾದ್ರು ಆನಿಮಲ್ ತೋರ್ತಿದೆ ಅಂತ ಹೇಳಿದ್ರೆ ಗೈಡ್ಗೆ ನಾಲೆಜ್ ಇರ್ತದೆ, ಅವ್ರು ನಿಮಗೆ ಕರ್ಕೊಂಡು ಹೋಗ್ತಾರೆ. ಬಟ್ ನಿಮ್ಮ ಡ್ರೈವರೇ ಗೈಡ್ ಅಂತ ಹೇಳಿ ಆದರೆ ನಿಮ್ಮ ಚಾರ್ಜಸ್ ಕೂಡ ಕಡಿಮೆ ಆಗ್ತದೆ.
ಹಾಗಾಗಿ ನೀವು ಟ್ರೈ ಮಾಡಿ, ನಿಮ್ಮ ಗೈಡ್ ಮತ್ತು ಡ್ರೈವರ್ ಒಬ್ಬರೇ ಆಗಿರಲಿ ಅಂತ ಹೇಳಿ. ಬಟ್ ಇದೆಲ್ಲ ನೀವು ಯಾವ ಹೋಟೆಲಲ್ಲಿ ಬುಕ್ ಮಾಡ್ತೀರಿ, ಹೋಟೆಲ್ನವ್ರು ಏನು ನಿಮಗೆ ಕೊಡ್ತಿದ್ದಾರೆ ಪ್ಯಾಕೇಜ್, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ನೀವು ಯಾವಾಗಲೂ ಬುಕ್ ಮಾಡ್ಬೇಕಂತ ಹೇಳಿದರೆ ಗೈಡ್, ಸಫಾರಿ ಮತ್ತು ಫುಡ್, ಅಕೊಮೊಡೇಷನ್ ಇದೆಲ್ಲ ಇನ್ಕ್ಲೂಡ್ ಆಗಿರೋ ಒಂದು ಪ್ಯಾಕೇಜ್ ತಗೊಳ್ಳಿ. ನಿಮಗೆ ಸಫಾರಿ ಹೋದಾಗ ಅಲ್ಲಿ ಕಾಡಲ್ಲಿ ಎಲ್ಲೂ ನಿಮಗೆ ಟಾಯ್ಲೆಟ್ ಸಿಗೋದಿಲ್ಲ. ನಿಮ್ಗೆ ಏನಾದ್ರು ವಾಶ್ರೂಮ್ ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಡ್ರೈವರ್ಗೆ ಹೇಳಬೇಕಾಗ್ತದೆ. ಅವರು ಸ್ವಲ್ಪ ಸೆಕ್ಯೂರ್ ಆಗಿರೋ ಒಂದು ಜಾಗ ನೋಡಿ ಅದರೊಂದು ಪೊದೆ ಪಕ್ಕದಲ್ಲಿ ಗಾಡಿ ನಿಲ್ಲಿಸ್ತಾರೆ, ಅಲ್ಲೇ ನೀವು ವಾಶ್ರೂಮ್ಗೆ ಹೋಗಿ ಬರಬೇಕಾಗ್ತದೆ. ಇಲ್ಲಿ ಟಿಪ್ಪಿಂಗ್ ಕಲ್ಚರ್ ಇದೆ. ಇವರು ನಿಮ್ಮ ಹತ್ರ ಟಿಪ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಟಿಪ್ಸ್ ಎಷ್ಟು ಕೊಡಬೇಕು ಅಂತ ಹೇಳಿದ್ರೆ ಸುಮಾರು ಒಂದು $5 to $10 ಪರ್ ಪರ್ಸನ್ ಪರ್ ಡೇ ಎಕ್ಸ್ಪೆಕ್ಟೆಡ್ ಇದೆ. ನಾವು $7 ಪರ್ ಪರ್ಸನ್ ಪರ್ ಡೇ ಕೊಟ್ಟಿದ್ದೇವೆ. ನೀವು ನಿಮ್ ಇದು ಮಿನಿಮಮ್ ವ್ಯಾಲ್ಯೂ, ನಿಮ್ಗೇನಾದ್ರು ಜಾಸ್ತಿ ಕೊಡಬೇಕು ಅಂತ ಹೇಳಿದ್ರು ಕೊಡ್ಬೋದು. ಹೋಟೆಲ್ಸ್ ಅಲ್ಲಿ ಕೂಡ ಟಿಪ್ಪಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ. $5 ಪರ್ ನೈಟ್ ನೀವು ಕೊಡ್ಬೋದು ಟಿಪ್ಸ್. ಅದು ನಿಮಗೆ ಬಿಟ್ಟಿದ್ದು ಕೊಡಬೇಕಾ ಇಲ್ವಾ ಅಂತ ಹೇಳಿ. ಫುಡ್ ಆ್ಯಂಡ್ ವಾಟರ್ ನೀವು ಉಳ್ಕೊಂಡಿರೋ ಹೋಟೆಲ್ ಮೇಲೆ ಡಿಪೆಂಡ್ ಆಗ್ತದೆ. ಕಾಡಲ್ಲಿ ಕ್ಲೀನ್ ನೀರು ಸಿಗ್ತದೋ ಇಲ್ಲೋ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವೇನು ಮಾಡಿದ್ವಿ ಅಂತ ಹೇಳಿದರೆ ನೈರೋಬಿಯಿಂದ ಬರಬೇಕಾದ್ರೇ ಒಂದು ದೊಡ್ಡ ಕ್ರೇಟ್ ನೀರಿದು ತಗೊಂಡು ಬಂದಿದ್ವಿ, ಮತ್ತು ಬಾಕಿ ಇಲ್ಲೇ ಹೋಟೆಲಲ್ಲಿ ನೀರು ಅವ್ರೇನು ಕೊಡ್ತಿದ್ರೋ ಕುಡಿಲಿಕ್ಕೆ ಅದನ್ನು ನಾವು ಕೆಟ್ಟಲಲ್ಲಿ ಬಾಯ್ಲ್ ಮಾಡಿ ಯೂಸ್ ಮಾಡ್ತಿದ್ವಿ. ಸೊ ದ್ಯಾಟ್ ಅಲ್ಲಿ ಹೋಗಿ ಆರೋಗ್ಯ ಎಲ್ಲ ಹಾಳಾದರೆ ಪ್ರಾಬ್ಲಮ್ ಅಲ್ಲ, ಅದಕ್ಕೋಸ್ಕರ ನಾವು ಈ ಥರ ಎಲ್ಲ ಪ್ರಿಕಾಷನ್ಸ್ ತಗೊಂಡಿದ್ವಿ. ಮತ್ತು ಕೆಲವು ಹೋಟೆಲ್ನವ್ರು ಏನಂತ ಹೇಳಿದ್ರೆ ನಿಮಗೆ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಕೊಡ್ತಾರೆ, ಸಫಾರಿ ಟೈಮಲ್ಲೆಲ್ಲ ಪ್ಯಾಕೇಜ್ ವಾಟರ್ ಎಲ್ಲ ಕೊಡ್ತಾರೆ. ಆದರೆ ಕೆಲವು ಹೋಟೆಲ್ನವರು ಲಿಮಿಟೆಡ್ ನಂಬರ್ ಆಫ್ ಬಾಟಲ್ಸ್ ಕೊಡ್ತಾರೆ, ಒಬ್ರಿಗೊಂದೇ ಬಾಟಲ್ ಆ ಥರ ಕೊಡ್ತಾರೆ. ಮತ್ತು ಕೆಲವರು ಎಷ್ಟು ನೀರು ಬೇಕಾದರೂ ಅಷ್ಟು ಬಾಟಲ್ ವಾಟರ್ ಕೊಡ್ತಾರೆ. ಸೊ ಅದೆಲ್ಲ ನಿಮ್ಮ ಹೋಟೆಲ್ ಮೇಲೆ ಡಿಪೆಂಡ್ ಆಗ್ತದೆ, ಯಾವ ಪ್ಯಾಕೇಜ್ ಅವ್ರು ಆಫರ್ ಮಾಡ್ತಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಮತ್ತು ನಿಮಗೆ ಇಲ್ಲಿ ಇಂಡಿಯನ್ ಫುಡ್ ಕೂಡ ಸಿಗ್ತದೆ. ಆಫ್ರಿಕನ್ ಫುಡ್ ಸ್ವಲ್ಪ ತಿನ್ನೋದು ಕಷ್ಟ. ಸೊ ಇಂಡಿಯನ್ ಫುಡ್ ಕೂಡ ಅವೈಲೇಬಲ್ ಇದೆ, ಬಟ್ ಅದು ಕೂಡ ಹೋಟೆಲ್ ಮೇಲೆ ಡಿಪೆಂಡ್ ಆಗ್ತದೆ. ನಿಮಗೆ ಛೋಲೆ ಭತುರೆನೂ ಸಿಗ್ಬೋದು, ಬಟ್ ನೀವು ಹೋಟೆಲ್ ಅವರನ್ನು ಮೊದಲೇ ಬುಕಿಂಗ್ ಮೊದಲೇ ಕೇಳಿಬಿಟ್ಟು ಹೋಗಿ ಇಂಡಿಯನ್ ಫುಡ್ ಅವೈಲೇಬಲ್ ಇದೆಯಾ ಅಂಥೇಳಿ. ಮತ್ತು ನಿಮ್ಗೇನಾದ್ರು ಫೋಟೋಗ್ರಾಫಿ ಇಂಟ್ರೆಸ್ಟ್ ಇದ್ದರೆ ನೀವು ಮೊಬೈಲಲ್ಲಿ ಫೋಟೋಸ್ ತಗೊಳ್ಬೋದು ಅಂತ ಎಣಿಸಿ ಹೋಗ್ತೀರಿ ಅಂತ ಹೇಳಿದರೆ ನಿಮ್ಮ ಈ ವೈಲ್ಡ್ ಲೈಫ್ ಫೋಟೋಗ್ರಫಿ ಎಲ್ಲ ಮೊಬೈಲಲ್ಲಿ ಒಳ್ಳೆಯದಾಗಿ ಬರೋದಿಲ್ಲ. ಪಾಯಿಂಟ್ ಆ್ಯಂಡ್ ಶೂಟ್ ಕ್ಯಾಮ್ರಾಸ್ ಕೂಡ ಅಷ್ಟು ಚೆನ್ನಾಗಿ ವರ್ಕ್ ಮಾಡೋದಿಲ್ಲ. ಸೊ ನೀವು ವೈಲ್ಡ್ ಲೈಫ್ ಫೋಟೋಗ್ರಾಫಿಗೆ ಮತ್ತು ಲ್ಯಾಂಡ್ಸ್ಕೇಪ್ಗೆ ಬೇರೆ ಬೇರೆ ಲೆನ್ಸ್ ತಗೊಂಡು ಹೋಗಬೇಕಾಗ್ತದೆ. ಇದನ್ನು ನೀವು ಚೆಕ್ ಮಾಡಿಬಿಟ್ಟು ತಗೊಂಡು ಹೋಗಿ. ಇಲ್ಲಿಗೆ ನಾನು ಐ ಥಿಂಕ್ ಈ ಕೆನ್ಯಾ ಸಫಾರಿಗೆ ಏನೇನು ಪ್ರಿಕಾಷನ್ಸ್ ನೀವು ತಗೊಳ್ಬೇಕು, ಏನೇನು ಪಾಯಿಂಟ್ಸ್ ಕನ್ಸಿಡರ್ ಮಾಡಬೇಕು ಅದನ್ನೆಲ್ಲ ಕವರ್ ಮಾಡಿದ್ದೇನೆ ಅಂತ ಅಂದ್ಕೊಳ್ತಿದ್ದೇನೆ. ಇನ್ನೂ ಏನಾದರೂ ಕ್ವಶನ್ಸ್ ಇದ್ದರೆ ನಿಮಗೆ ನೀವು ಕಾಮೆಂಟ್ಸಲ್ಲಿ ನನ್ನ ಹತ್ರ ಕೇಳ್ಬೋದು, ನಾನು ಅಲ್ಲಿ ನಿಮಗೆ ಆನ್ಸರ್ ಮಾಡ್ತೇನೆ ಆದಷ್ಟು. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಇನ್ನೊಂದು ಹೊಸ ಡೆಸ್ಟಿನೇಷನ್ ಜೊತೆಗೆ. ಅಲ್ಲಿವರೆಗೆ ಈ ನನ್ನ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್, ಬಾಯ್.